पाटील शिवानंद पाटील बसवन बागेवाडी अध्यक्षरे गुर्तिन प्रश्न संख्या 257 कंदाय सचिवरे केळी अशोक अवरु ಅಧ್ಯಕ್ಷರೇ ಉತ್ತರ ಒತ್ತಿಸಿದರೆ ಇದು ಕೊನೆ ಅಧಿವೇಶನ ಆಗಿರೋದ್ರಿಂದ ನೀವು ನಮ್ಮ ನೆರವಿಗೆ ಬರಬೇಕು ಯಾಕೆಂದ್ರೆ 2017ರಲ್ಲಿ ತಾಲೂಕುಗಳನ್ನು ಘೋಷಣೆ ಮಾಡಿದ್ರು ಅವಾಗ ಮುಂದಾಲೋಚನೆ ಇಟ್ಕೊಂಡೆ ಮಾಡಿರಬೇಕಲ್ಲ ಘೋಷಣೆ ಈ ದೂಸನಲ್ ಇಲ್ವಾ ಹಂಗೆ ಮಾಡಿದ್ರ ನೀವು ಮಾಡಿದ್ದೊಂದು ತಪ್ಪು ಮಾಡಿರಿ ನೀವು ಸೀನಿಯರ್ ಮೋಸ್ಟ್ ಮಿನಿಸ್ಟರ್ ನೀವು ತಪ್ಪು ಮಾಡಬಾರ್ದಿತ್ತು ನಾನೇನ್ ಹೇಳ್ತೀನಿ ಅಧ್ಯಕ್ಷ 50 ತಾಲೂಕಿನಲ್ಲಿ 14 ತಾಲೂಕಿಗೆ ಈಗ ಆಲ್ರೆಡಿ ಒಂದು ಕ್ಷೇತ್ರದಲ್ಲಿ ಒಂದು ಮಿನಿ ವಿಧಾನಸೌಧ ಕೊಟ್ಟಿದ್ರೆ ನಾನು ಒಪ್ಪುತ್ತಿದ್ದೆ ಆದ್ರೆ ದುರ್ದೈವಕ್ಕೆ ಒಂದೇ ಕ್ಷೇತ್ರದಲ್ಲಿ ಎರಡೆರಡು ಕೊಟ್ಟಿರ್ತಾವ ಎರಡು ಎರಡು ಕೊಡ್ಲಿಕ್ಕೆ ಬರೋದಿಲ್ಲರಿ ಒಂದೇ ಕೊಡ್ತಾರೆ ಯೂಶುವಲಿ ಇಲ್ಲೇ ನಿಮ್ಮ ಕ್ಷೇತ್ರದಲ್ಲಿ ನೋಡಿ ಬಬ್ಲೇಶ್ವರ ತಿಕೋಟ ಅಂತ ಏನೋ ಸ್ಪೆಷಲ್ ಗೆಳತನ ಇರಬೇಕು ಅವರಿಗೆ ಇವರಿಗೆ ನನ ಗೊತ್ತಿಲ್ಲ ಅದಕ್ಕೆ ಅದು ನನ್ನ ಪಕ್ಕದ ಕ್ಷೇತ್ರನೇ ಅಲ್ಲಿ ಎರಡು ಕೊಡ್ತಾರೆ ನಮಗೆ ಒಂದು ಕೊಡಲ್ಲ ಮಿನಿಸ್ಟರ್ 50 ತಾಲೂಕಿಗೆ ಅಟ್ ಲೀಸ್ಟ್ ಒಂದೊಂದಾದ್ರೂ ಕೊಡಿ ಒಂದೊಂದು ತಾಲೂಕಿನಲ್ಲಿ ಸರ್ಕಾರ ಅಶೋಕ್ ಅವರು ಆಗಬಾರ್ದು ಅದು ಒಂದಲ್ಲದೆ ಮಿನಿ ವಿಧಾನಸೌಧ ಕೊಡೋದಲ್ಲಿ ಅದೇ ತಾಲೂಕಿಗೆ ಎರಡು ಸಬ್ ರಿಜಿಸ್ಟರ್ ಕಚೇರಿ ಕೊಡ್ತಾರೆ ಕಷ್ಟ ಇದು ನಮಗೆ ಆಶ್ಚರ್ಯ ನೀವು ಹೆಂಗ್ ಉತ್ತರ ಕೊಡ್ತೀರೋ ಕೇಳೋಣ ಸರ್ಕಾರ ಕೇಳೋಣ ಉತ್ತರ ಏನ್ ಅವ್ರೇನ್ ಉತ್ತರ ಕೊಡ್ತಾರೆ ಕೊಡ್ಲಿ ಸರ್ ಶಿವಾನಂದರು ಬಹಳ ಸರಿ ನಮಗೂ ಅವರು ನಮ್ಮ ಚೇಂಬರ್ಗೆ ಬಂದಿದ್ದಾರೆ ಇವರು ಬಂದು ಮಾತಾಡಿದ್ಮೇಲೆ ನಾನು ಸಿಎಂ ಅವರ ಹತ್ರ ಮಾತಾಡಿ ಇದು ಮೊನ್ನೆ 8ನೇ ತಾರೀಕು ಫೆಬ್ರವರಿಗೆ ಸಿಎಂಗೆ ಒಂದು ನೋಟ್ ಕಳಿಸಿದ್ದೀನಿ ಇದನ್ನ ಸ್ಪೆಷಲ್ ಕ್ಯಾಟಗರಿಯಾಗಿ ಶಿವನಂದರಿಗೋಸ್ಕರ ಮಾಡಿ ಅಂತ ನಾನು ಕಳಿಸಿದ್ದೀನಿ ಅವರು ಇಲ್ಲ ಇಲ್ಲ ಫೈನಾನ್ಸ್ ಬರೋದ್ರಿಂದ ನನಗೆ ಬರಲ್ಲ ಫೈನಾನ್ಸ್ ಸ್ವಲ್ಪ ಅವರಿಗೆ ಎನ್ಲೈಟ್ ಮಾಡಿ ತಪ್ಪಾಗತ್ತೆ ಹಿಂಗ್ ಮಾಡೋದು ಅಂತ ಹೇಳಿ ಹಣೆ ಬರ ಬರ್ಬೇಕು ಅದಕ್ಕೆಲ್ಲ ಹಣೆ ಬರ ಹಣೆ ಬರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಮಾತಾಡಿದ್ರೆ ಏನೂ ಆಗಲ್ಲ ಹಣೆ ಬರ ಬಂದಾಗ ಆಗ್ಲಿ ಈಗ ಶಿವಾನಂದ ಪಾಟೀಲ್ ರು ಈ ಬದಿಯವರಿಗಂತೂ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ ಈ ಭಾಗದವರಿಗೆ ಶಿವಾನಂದ ಸಹಾಯ ಮಾಡಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರೆ ಗ್ಯಾರಂಟಿ ಕೊಡ್ತೀವಿ ಕೊಡಿಪ್ಪ ನಾವೇನು ಗ್ಯಾರಂಟಿ ಕೊಡ್ತೀವಿ